सो हे गाइज वेलकम बैक टू द वीडियो इवतु डेकथ्लॉन क्वेच्चुआ टेंट अनबॉक्स ಮಾಡ್ತೀನಿ ಸೋ ಇವತ್ತು ಟೆಂಟ್ ಹಾಕಣ ನೋಡಣ ಹೆಂಗಿದೆ ಅಂತ ಇದು 3% ಟೆಂಟ್ MH100 ಅಂತ ಹೇಳಿ 3 ಇಯರ್ಸ್ ವಾರಂಟಿ ಇದೆ ಡೆಕಥ್ಲಾನ್ ಇಂದ ತರಿಸಿದ್ದು ಇದು ರಬ್ಬರ್ ಸ್ಟ್ರಾಪ್ಸ್ ಕೊಟ್ಟಿದ್ದಾರೆ ಸೊ ಇಲ್ಲೊಂದು ಮ್ಯಾನ್ಯುಯಲ್ ಕೂಡ ಕೊಟ್ಟಿದ್ದಾರೆ ಟೆಂಟ್ ಹೇಗೆ ಹಾಕೋದು ಅಂತ ಹೇಳಿ ಓಕೆ ಲೆಟ್ ಮಿ ಕೀಪ್ ದಿಸ್ ಅಸೈಡ್ ಸೊ ಒಂದು ಚಿಕ್ಕ ಪೌಚ್ ಇದೆ ಈ ಪೌಚ್ ಒಳಗಡೆ ವೆಲ್ಕ್ರೋ ಒಳಗೆ ಸ್ಟ್ರಾಪ್ಸ್ ಇದೆ ಮತ್ತೆ ಸಿಕ್ಕಾಪಟ್ಟೆ ಕಾರ್ಡ್ಸ್ ಇದೆ ಐ ಗೆಸ್ ಸಮ್ 12 ಏನೋ ಕೊಟ್ಟಿರಬೇಕು ಐ ಡೋಂಟ್ ನೋ ಸದ್ಯಕ್ಕೆ ಇದು ಸೈಡ್ ಗಿಡನ ಲೆಟ್ಸ್ ಕಮ್ ಟು ದ ಟೆಂಟ್ ಸೊ ಇದು ಇದು ರಾಡ್ಸ್ ಕೊಟ್ಟಿದ್ದಾರೆ ಈ ರಾಡ್ಸ್ ಬಂದ್ಬಿಟ್ಟು ಫೈಬರ್ ಗ್ಲಾಸ್ ಅಲ್ಲಿ ಮಾಡಿರ್ತಾರೆ ಇದು ಸೈಡ್ ಗಿಡನ ಇದು ವಾಟರ್ ಪ್ರೂಫ್ ಕವರ್ ಮೇಲ್ಗಡೆದು ಈ ಸಿಲಿಕಾ ಜೆಲ್ ಎಲ್ಲ ಈಚೆ ಬಿಲ್ತಾ ಇದ್ರು ಸೊ ಹಿಯರ್ಸ್ ದ ಆಕ್ಚುಯಲ್ ಟೆಂಟ್ ಇದು ಕೆಳಗಡೆ ಬರುತ್ತೆ ಓಪನ್ ಮಾಡಿ ನೋಡೋಣ ಎಷ್ಟು ದೊಡ್ಡದಿದೆ ಸೊ ಇದು ಫೈಬರ್ ಗ್ಲಾಸ್ ಓಪನ್ ಮಾಡ್ತೀನಿ ಸೊ ಇದು ಈ ಥರ ಎಲಾಸ್ಟಿಕ್ ಕೊಟ್ಟಿರ್ತಾನೆ ಈ ಥರ ಅಡ್ಜಸ್ಟ್ ಮಾಡಬೇಕು ಲೈಟ್ ವೈಟ್ ಇದೆ ಇದು ಪೋಲ್ಸು ಅದೇನು ಭಾರ ಇಲ್ಲ ಸೊ ಡಯಾಗ್ನಲಿ ಹಿಂಗೆ ಇಟ್ಬಿಟ್ಟು ಇದೆರಡು ಕಾರ್ನರ್ಸ್ಗೆ ಹಾಕಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೌಚು ಈ ಪೌಚ್ ಒಳಗೆ ಈ ಥರ ಸಿಕ್ಸೋದು ಸೊ ಇದು ಈ ಥರ ನಾಲ್ಕು ಸೈಡು ಹಾಕಿ ಸೆಂಟ್ರದ್ದೇನು ಹುಕ್ಕಿದೆ ಇದು ಮೇಲ್ಗಡೆ ಅದಕ್ಕೆ ಸಿಕ್ಸ್ಬೇಕು ಸೊ ದ ಟೆಂಟ್ ಈಸ್ ಕಮಿಂಗ್ ಇನ್ ಟು ದ ಶೇಪ್ ಸೊ ಫಸ್ಟ್ ಪಾರ್ಟ್ ಹಾಕಿಗಾಗಿದೆ ಓ ಇಟ್ಸ್ ಪ್ರೆಟಿ ಬಿಗ್ ಸೊ ಇದ್ರ ಮೇಲೆ ವಾಟರ್ ಪ್ರೂಫ್ ಕವರು ಹಾಕೋಣ ಟೆಂಟ್ ಸೀಮ್ಸ್ ಪ್ರೆಟಿ ಬಿಗ್ ಸೊ ಇದ್ರ ಓಪನಿಂಗ್ ಎಲ್ಲಿದೆ ನೋಡಿಕೊಂಡು ಹಾಕಬೇಕು ಸೊ ಇದ್ರ ಓಪನಿಂಗ್ ಈ ಕಡೆ ಇದೆ ಸೊ ಇದು ಸೆಂಟ್ರಲ್ ಬರೋ ಥರ ನೋಡಿಕೊಂಡು ಇಲ್ಲಿ ಸಿಕ್ಸ್ಕೊಂಡು ಬರೋಣ ಓಕೆ ಸೊ ಇದು ವಾಟರ್ ಪ್ರೂಫ್ ಕವರು ಹಾಕಾಯಿತು ಸೊ ಇದು ಹಿಂದ್ಗಡೆ ವೆಂಟಿಲೇಷನ್ ಕೊಟ್ಟಿದ್ದಾರೆ ಇಲ್ಲೊಂದು ಸ್ಟಿಕ್ ಇದೆ ಈ ಥರ ಅಗಲಿಸ್ಬಿಟ್ಟು ಬಿಡಬೇಕಿದು ಸೊ ಒಳಗಡೆ ಆರಾಮ್ ಏರ್ ಹೋಗುತ್ತೆ ಲೆಟ್ಸ್ ಗೆಟ್ ಇನ್ ಸೈಡ್ ದ ಟೆಂಟ್ ಓಪನ್ ಮಾಡೋಣಾಗ್ರು ಸೊ ಏರ್ಸ್ ದ ಟೆಂಟ್ ಗೈಸ್ ಓ ಇಟ್ಸ್ ಎನಫ್ ಬಿಗ್ ಹಲೋ ದಾದಾ ಕ್ಯಾಮ್ರಾ ಆರಾಮಾಗಿ ಮಲ್ಕೊಬೋದು ಸೊ ನೋಡಿ ಗೈಸ್ ಇಟ್ಸ್ ಅಮೇಝಿಂಗ್ ಸೊ ಇದು ಫುಲ್ ವಾಟರ್ ಪ್ರೂಫು ಕೆಳಗಡೆ ನಿಮಗೆ ಟಾರ್ಪಲ್ ಮೆಟೀರಿಯಲ್ ಬರುತ್ತೆ ಸೊ ಒಳಗಡೆ ಒಂದು ಚೂರು ನೀರು ಬರೋ ಸೀನ್ ಇಲ್ಲ ಸೊ ಇಲ್ಲಿ ಫೈರ್ ಆ್ಯಂಡ್ ವೆಂಟಿಲೇಷನ್ ಪ್ರಿಕಾಷನ್ಸ್ ಅಂತ ಇದು ದೊಡ್ಡ ಲಿಸ್ಟ್ ಕೊಟ್ಟಿದ್ದಾರೆ ಸೊ ಇದೇನು ಇದೆ ಅಂತ ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ನಿಮಗೆ ಪೌಚ್ ಇದೆ ಅಲ್ಲ ಸೊ ಇದು ಈ ಥರ ಒಳಗೆ ಹಾಕಿ 45 ಡಿಗ್ರೀಸಲ್ಲಿ ಒಳಗಡೆ ಹಿಂಗೆ ಕುಟ್ಟಬೇಕು ಸೊ ದ್ಯಾಟ್ ಯುವರ್ ಟೆಂಟ್ ಸ್ಟ್ಯಾಂಡ್ಸ್ ವೆರಿ ಸ್ಟಿಲ್ ಸೊ ಇನ್ನೊಂದು ಸೈಡ್ ಏನಿದೆ ಇಲ್ಲಿ ಹುಕ್ ಮಾಡಿ ಉದ್ದಕ್ಕೆ ಹಾಕ್ಬಿಟ್ಟು ಮತ್ತೆ ಇದನ್ನು ಪೆಗ್ಸ್ ಹಾಕಬೇಕು ನಿಮ್ಮ ಟೆಂಟ್ ಫುಲ್ಲು ಸ್ಟ್ಯಾಂಡ್ ಆಗುತ್ತೆ ವಿಂಡಿ ಕಂಡೀಷನ್ಸಲ್ಲೂ ಏನೂ ಆಗೋದಿಲ್ಲ ಸೊ ಗೈಸ್ ನೋಡಿ ಐ ಆಮ್ 6.3 ಫೀಟ್ ನಾನು 6.3 ಫೀಟ್ ಇದ್ದೀನಿ ಐ ಆಮ್ ಏಬಲ್ ಟು ಕಂಫರ್ಟಬಲಿ ಸ್ಲೀಪ್ ಇನ್ ದಿಸ್ ಮತ್ತೆ ಹಿಂಗೂ ಬರ್ ತೋರಿಸ್ತೀನಿ ಇನ್ನೇನು ಅಷ್ಟು ಉದ್ದ ಇಲ್ಲ ಈ ಥರ ಇಷ್ಟು ಉದ್ದ ಇದೆ ಮತ್ತೆ ಈ ಕಡೆ ಇಷ್ಟು ಉದ್ದ ಇದೆ ಆರಾಮಾಗಿ 3-4 ಜನನೇ ಮಲ್ಕೊಂಬೋದು ಪೀಸಾಗಿ ಸೊ ನಾನು ಈ ಥರ ಕುತ್ಕೊಂಡ್ರು ಕೂಡ ಮೇಲ್ಗಡೆ ಇಷ್ಟು ಸ್ಪೇಸ್ ಮಿಕ್ಕುತ್ತೆ ಅರೌಂಡ್ 1 ಫೀಟ್ ಸೊ ಗೈಸ್ ಇದು ಒಳಗಡೆಯಿಂದ ವ್ಯೂವು ಇಲ್ಲೊಂದು ಮೆಶ್ ಕೊಟ್ಟಿದ್ದಾರೆ ಮತ್ತು ಈ ಕಡೆ ಹಿಂದೆಗಡೆ ಒಂದು ಮೆಶ್ ಕೊಟ್ಟಿದ್ದಾರೆ ಸೊ ಫುಲ್ ಬ್ರೀತಬಲ್ ಇದೆ ಇದು ಮತ್ತು ಒಳಗಡೆ ಯಾವ್ಯಾವ ಹುಕ್ಸ್ ಇದೆ ಅಂತಂದರೆ ಇದೊಂದು ಹುಕ್ ಇದೆ ಯಾಕಂದರೆ ಇದು ರೋಲ್ ಮಾಡಿಬಿಟ್ಟು ಕ್ಲೀನಾಗಿ ಇದ್ರೊಳಗಡೆ ಸಿಕ್ಕಾಕ್ಸಕ್ಕೆ ಸೊ ಓಪನ್ ಇರಲಿ ಅಂತೇಳಿ ಮತ್ತು ಈ ಥರ ಇದೆ ಒಳಗಡೆಯಿಂದನೂ ಇದು ಕೊಟ್ಟಿರ್ತಾರೆ ಮತ್ತು ಈ ಚೈಯಿಂದನೂ ಒಂದು ಗ್ರಿಪ್ ಕೊಟ್ಟಿರ್ತಾರೆ ಮತ್ತು ನಾನು ಹೇಳ್ದಂಗೆ ಸೆಂಟ್ರಲ್ ಒಂದು ಹುಕ್ಕಿದೆ ಅಷ್ಟೇ ಗೈಸ್ ಇನ್ನೇನಿಲ್ಲ ಇಲ್ಲೊಂದು ನಾನು ಹೇಳ್ದಂಗೆ ಮ್ಯಾನ್ಯುಯಲ್ ಕೂಡ ಇದೆ
ಸೊ ಟೆಂಟ್ ಈಚೆಯಿಂದ ಹೀಗೆ ಕಾಣುತ್ತೆ. ಸೊ ಓಪನಿಂಗು ಫ್ರಂಟ್ ಸೈಡು, ಇಲ್ಲಿ ಫುಲ್ ಜಿಪ್ಪರ್ ಕೊಟ್ಟಿರ್ತಾರೆ, ವಾಟರ್ ಪ್ರೂಫ್ ಮೆಟೀರಿಯಲು. ಸೊ ಇದ್ರದ್ದು ಸುತ್ತ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ, ನಾಲ್ಕು ಎಂಡಿಗೂ ಈ ಥರದ್ದು ಕೊಟ್ಟಿದ್ದಾರೆ ಹುಕ್ಕು. ಸೊ ಕೆಳಗಡೆನೂ ಈ ಥರ ಮೆಟೀರಿಯಲ್ ಕೊಟ್ಟಿದ್ದಾರೆ. ಈ ಮೆಟೀರಿಯಲ್ ತುಂಬ ಸ್ಟಿಫಾಗಿದೆ, ಇಲ್ಲಿ ಕೂಡ ಹುಕ್ಕಾಗಿ 45 degrees ಹಿಂಗೆ ನಿಲ್ಸೋದು. ಈ ಥರ ಸೆಂಟ್ರಲ್ಲೂ ಕೊಟ್ಟಿದ್ದಾರೆ, ಇಲ್ಲೂ ಹುಕ್ಕಾಗ್ಬೋದು. ಸೊ ನಿಮಗೆ 1, 2, 3, 4 4 ಎಂಜಿಗೆ, ಮತ್ತು ಸೆಂಟ್ರಲ್ ಇದು ಇಲ್ಲಿ ಹಾಕೋದು ಮತ್ತು ಇಲ್ಲಿ ಹಾಕೋದು. ಸೊ ನಿಮಗೆ ಇದೇ ಥರ 4 ಎಂಜಿಗೆ ಕೊಟ್ಟಿರ್ತಾರೆ. ಈಚೆ ಕಡೆ ಇಲ್ಲೊಂದು ಹುಕ್ ಕೊಟ್ಟಿದ್ದಾನೆ ಫ್ರಂಟಲ್ಲಿ, ಈ ಥರ ಒಂದು ಹುಕ್ ಹಾಕಿದ್ರೆ ಸೊ ಇಲ್ಲಿ ಸ್ಪೇಸ್ ಮಿಕ್ಕುತ್ತೆ, ಈ ಜಾಗದಲ್ಲಿ ಶೂಸ್ ಎಲ್ಲ ಇಟ್ಕೊಬೋದು. ಇಲ್ಲಿ ನೋಡ್ದಂಗೆ ಕ್ವಾಚದ್ದು ಬ್ರ್ಯಾಂಡಿಂಗ್ ಕೂಡ ಇದೆ. ಒಳಗಡೆ ಸಿಪ್ಪರ್ಸ್ ಹಿಂಗಿದೆ, ಸೊ ಒಳಗಡೆ ವಾಟ್ರ್ ಹೋಗಲ್ಲ, ಯಾಕಂದರೆ ಇದು ಈ ಥರ ಮೇಲಿರುತ್ತಲ್ವಾ. ಸೊ ಒಳಗೆ ನೀರು ಹೋಗಲ್ಲ ಜಿಪ್ಪಿಂದ ಕೂಡ. ಇಲ್ಲಿದೆ ನೋಡಿ ಈ ರೇನ್ ಕವರ್ಗೆ ಇಲ್ಲಿ ಎಕ್ಸ್ಟ್ರಾ ದಾರ ಕೊಟ್ಟಿದ್ದಾರೆ, ಇಲ್ಲಿ ಟೈ ಅಪ್ ಮಾಡ್ಬೋದು. ಈ ಕಡೆ ಮತ್ತು ಈ ಕಡೆ ಎರಡು ಕಡೆ ಫ್ರಂಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಈ ಥರ ಗ್ಯಾಪ್ ಕ್ರಿಯೇಟ್ ಮಾಡುತ್ತೆ, ಯಾಕಂದರೆ ಮಳೆ ಬಂದಾಗ ಕಂಡೆನ್ಸೇಷನ್ ಆಗಬಾರ್ದು ಅಂತೇಳಿ. ಕಂಡೆನ್ಸೇಷನ್ ಅಂದರೆ ಇವಾಗ ಈಚೆ ಕಡೆದು ಏನು ಕೋಲ್ಡ್ ಇರುತ್ತೆ ಒಳಗಡೆ ಸಪ್ಲೈ ಆಗಲ್ಲ, ಇಲ್ಲೆಲ್ಲ ವಾಟರ್ ಪಾರ್ಟಿಕಲ್ಸು ಸ್ಟೋರ್ ಆಗಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊತೀನಿ. ದಿಸ್ ಈಸ್ ಕಂಪ್ಲೀಟ್ಲಿ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಐ ಗೆಸ್. ಸೊ ಗೈಸ್, ಇದ್ರದ್ದು ಬೈ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಪ್ರೈಸ್ ಬೇಕಂದರೆ ನೀವು ಅಲ್ಲೇ ಓಪನ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಕ್ವಾಲಿಟಿ ಎಕ್ದಮ್ ಜಬರ್ದಸ್ತು, ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಫಾರ್ ಇಟ್, ಇಟ್ಸ್ ಕಂಪ್ಲೀಟ್ಲಿ ಅಮೇಝಿಂಗ್ ಟೆಂಟ್. ಸೊ ನಾನು ಈ ಟೆಂಟ್ ತೊಗೊಂಡಿರೋದು ನಾನು ಬೈಕ್ ಟ್ರಿಪ್ಸಿಗೆ ಹೋದಾಗ, ಫ್ಯಾಮಿಲಿ ಜೊತೆ ಹೋದಾಗ, ಮತ್ತು ಫ್ರೆಂಡ್ಸ್ ಜೊತೆ ಹೋದಾಗ ನೈಟ್ ಕ್ಯಾಂಪ್ ಮಾಡಿಕೊಂಡು ಫುಲ್ ಚಿಲ್ ಮಾಡೋಕ್ಕೆ. ಸೊ ಗೈಸ್, ನಾನು ವೀಡಿಯೋನ ಇಲ್ಲೇ ಮುಗಿಸ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್.